ನಾ ಪ್ರೀತಿಸ್ಬೇಕಾದ್ರೆ ನೀವೇ ನಮ್ಗೆ ಹೆಂಡತಿ ಅಂತ ಮೆಂಟಲಿ ಫಿಕ್ಸ್ ಆಗಿ ನಿಮ್ಮೇಲೆ ನೂರಾರು ಆಸೆಗಳನ್ನ ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಅದ್ಯಾವುದು ನಿಮ್ಗಳಿಗೆ ಅರ್ಥ ಆಗಲ್ಲ ಕಂಡ್ರೆ ನಮ್ಮಂತ ಹುಡುಗರ ಕೈ ಕೊಟ್ಟು ನೀವು ಬೇರೆಯವ್ರನ್ನ ಮದುವೆ ಆಗ್ತೀರ. ಕಾಲಕ್ರಮೇಣ ನಾವು ಇನ್ನೊಬ್ಬಳನ್ನ ಮದುವೆ ಆಗಿ ನಮ್ಗೆ ಅಂತ ಮಕ್ಕಳಾದಾಗ ಆ ಮಕ್ಕಳಿಗೂ ನಿಮ್ಮ ಹೆಸರನ್ನಿಟ್ಟು ನಿಮ್ದೇ ನೆನಪಲ್ಲಿ ಬಾಳ್ತಾ ಇರ್ತೀವಿ. ಆದ್ರೆ ನೀವು ಗಂಡ ಮನೆ ಮಕ್ಕಳು ಅಂತ ಸುಖವಾಗಿರ್ತೀರ. ಪ್ರೀತಿ ಮಾಡೋದಕ್ಕೆ ಹೋರಾಡ್ಬೇಡ್ರೆ, ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ರಿ. ನೀವುಗಳೇ ಆ ಪ್ರೀತಿಗೆ ಹೋರಾಡ್ಲಿಲ್ಲ ಅಂದ್ರೆ ನನ್ನಂತ ಪ್ರೀತಿಸೋ ಹುಡುಗರ ಗತಿ ಏನೇ? ಎರಡು ಕೈ ಸೇರಿದ್ರೆ ಕಣೆ ಚಪ್ಪಾಳೆ, ಎರಡು ಕಡೆ ಹೋರಾಡಿದ್ರೆ ಕಣೆ ಆ ಪ್ರೀತಿ ಗೆಲ್ಲೋದು. ಲೇ, ಒಂದ್ ಹುಡುಗಿ ಒಂದ್ ಹುಡುಗನ ಎಷ್ಟೇ ಪ್ರೀತಿಸ್ತಾಳೆ, ಎಷ್ಟ್ ಪ್ರೀತಿಸ್ತಾಳೆ ಅಂದೆ? ಒಬ್ಬ ತಾಯಿ ತನ್ನ ಮಗನ ಪ್ರೀತಿ ಮಾಡೋಷ್ಟು ನಮ್ಮನ್ನ ಯಾರು ಪ್ರೀತಿ ಮಾಡಲ್ಲ ಕಣೆ. ಆ ತಾಯಿ ಪ್ರೀತಿ ಮುಂದೆ ನಿಮ್ಗಳ ಪ್ರೀತಿ ಕೂದಲ್ ಸಮಾನ ಕಣೆ. ಆ ಪ್ರೀತಿ ಮರ್ತು ನಾವು ನಿಮ್ಮಿಂದ ಬೀಳ್ತೀವಲ್ಲ, ಒಡ್ಕೋಬೇಕು ಕಣೆ. ಒಡ್ಕೋಬೇಕು ಕಣೆ. ಲೇ, ಯಾವತ್ತಿದ್ರು ನಮ್ಮಂತ ಹುಡುಗರೆ ಕಣೆ ಪ್ರೀತಿಲಿ ಗೆಲ್ಲೋದು. ಯಾಕಂದ್ರೆ ಸಿಚುಯೇಷನ್ ಎದುರಿಸಕ್ಕಾಗದೆ ನಮ್ ಮುಂದೆ ಮೊಸಳೆ ಕಣ್ಣೀರ್ ಹಾಕೊಂಡು ನೀವು ಬಂದು ನಿಂತಾಗ್ಲೂ ಕೂಡ ಹೋಗು, ಸುಖವಾಗಿರು, ಸಂತೋಷವಾಗಿರು ಅಂತ ತ್ಯಾಗ ಮಾಡೋರೆ ನಮ್ಮಂತ ಹುಡುಗರು ಕಣೆ. ಟೈಮ್ ಪಾಸ್ ಲವ್ ಮಾಡಿ ನಮ್ಮನ್ನ ಹಾಳ್ ಮಾಡಿ ಕೆಟ್ಟ ಕೆರ ಹಿಡಿಸಿ ಟೈಮ್ ಕರೆಕ್ಟ್ ಆಗಿ ಇನ್ನೊಬ್ಬನ ಕೈ ಹಿಡಿಯಕ್ ಹೋಗ್ತಿರಲ್ಲ, ಅವಾಗ್ಲೂ ಹೋಗು ಚೆನ್ನಾಗಿರು ಅಂತ ಹೇಳೋರೆ ನಾವು ಹುಡುಗರು ಕಣೆ. ಅದು ಕಣೆ ಹುಡುಗರು ಪ್ರೀತಿ. ಇವತ್ತು ನಿನ್ನ ಮದುವೆ ಆಗಿ ನನ್ನಷ್ಟೇ ನಿನ್ನ ಮೇಲೆ ನೂರಾರು ಆಸೆಗಳನ್ನ ಕನಸುಗಳನ್ನ ಇಟ್ಕೊಂಡಿರೋ ಅವನ್ಗೆ ನಿನ್ ಸಾಯಿಸಿ ನಾನ್ ಯಾಕೆ ಮೋಸ ಮಾಡ್ಲಿ? ಸಿನ್ಸಿಯರ್ ಆಗಿ ಪ್ರೀತಿಸೋ ನನ್ನಂತ ಹುಡುಗರು ಹಣೆ ಬರದಲ್ಲಿ ಬರೆದಿರದೆ ತ್ಯಾಗ ಕಣೆ. ಇವತ್ತು ನಾನು ನಿನ್ನ ತ್ಯಾಗ ಮಾಡ್ತಾ ಇದ್ದೀನಿ. ಹೋಗು, ಅವನ ಜೊತೆ ಸುಖವಾಗಿ ಬಾಳು, ಹೋಗು, ಚೆನ್ನಾಗಿರು, ಹೋಗು.